ನಮಸ್ಕಾರ ಗೆಳೆಯರೆ ಡಿವನ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರಗಳೇ ಡಿವೆನ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ನಿಮಗೆ ಚಾಣಕ್ಯ ಚಾಣಕ್ಯನಿತಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ಈಗಾಗಲೇ ಹೇಳಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ಮುಖಾಂತರ ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನನ್ನು ನಾನು ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಮಾಹಿತಿ ಏನಿದೆ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಸಹಾಯವನ್ನು ನಿಮಗೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಳಗ್ಗೆ ತಕ್ಷಣ ನೀವು ಯಾವೊಂದು ಕೆಲಸಗಳನ್ನ ಮಾಡಬಾರ್ದು ಯಾವೊಂದು ಕೆಲಸಗಳನ್ನ ಮಾಡಬೇಕು ಹಾಗೆ ಯಾವೊಂದು ಕೆಲಸಗಳನ್ನ ಮಾಡೋದರಿಂದ ಒಳ್ಳೆಯದಾಗುತ್ತೆ ಇಂಥ ಎಲ್ಲ ಮಾಹಿತಿಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡೋದನ್ನ ಮರಿಬೇಡಿ ಹಾಗೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮದುವೆ ಸಿಗುತ್ತೆ ಗೆಳರೆ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ನಾವು ಬೆಳಗ್ಗೆ ಎದ್ದು ಯಾವ ರೀತಿ ನಾವು ಒಂದು ಕೆಲಸಗಳನ್ನ ಮಾಡ್ತೀವಿ ಅಥವಾ ಒಂದು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡ್ತೀವಿ ಅಥವಾ ಏನಾದರೂ ಒಂದು ಒಳ್ಳೇದು ಕೂಡ ನಾವೇನಾದರೂ ಮಾಡಿದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮ್ಮ ದಿನಪೂರ್ತಿ ಒಂದು ತುಂಬಾ ಒಂದು ಚೆನ್ನಾಗಿರುತ್ತೆ ಹಾಗೆ ತುಂಬಾ ಒಂದು ಪಾಸಿಟಿವಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೊದಲನೇದಾಗಿ ಏನಪ್ಪ ಅಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೊದಲು ಮೊಬೈಲ್ ಇಟ್ಕೊಳ್ತಾರೆ ಅಥವಾ ಎದ್ದ ತಕ್ಷಣ ಏನಾದರೂ ಒಂದು ಟಿ ವಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಥ ಯಾವ ಕೆಲಸನೂ ನೀವು ಎಂದಿಗೂ ಕೂಡ ಮಾಡಬಾರ್ದು ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ತೊಂದರೆಗಳನ್ನ ನೀವು ಅನುಭವಿಸ್ತೀರ ಅಂತಲೇ ಹೇಳ್ಬೋದು ವಿಶೇಷವಾಗಿ ನೀವೇನು ಮಾಡಬೇಕು ಅಂದರೆ ಫಸ್ಟು ನೀವು ಎದ್ದ ತಕ್ಷಣ ಏನು ಅಂದರೆ ಎದ್ದು ಕೈಗಳನ್ನ ನೀವು ಫಸ್ಟು ನೋಡಿಕೊಂಡು ಅಂದರೆ ಎರಡು ಹಸ್ತಗಳನ್ನ ನೋಡಿಕೊಂಡು ನೀವು ದೇವರಿಗೆ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಯಾವುದಾದ್ರೂ ದೇವರಾದರೂ ಪರವಾಗಿಲ್ಲ ಯಾವೊಂದು ಮಂತ್ರವನ್ನು ಹೇಳಬೇಕು ಎದ್ದ ತಕ್ಷಣ ಅನ್ನೋದನ್ನ ನಾನೊಂದು ವೀಡಿಯೋ ಈಗಾಗಲೇ ಮಾಡಿದ್ದೀನಿ ಬೇಕಾದ್ರೆ ನಾನು ಇಲ್ಲಿ ಲಿಂಕ್ ಕೊಡ್ತೀನಿ ನೀವು ನೋಡ್ಬೋದು ಆ ಒಂದು ಮಂತ್ರ ಆಗಲಿ ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಮಂತ್ರ ಆಗಲಿ ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಳ್ಳೆಯ ಒಂದು ಪಾಸಿಟಿವಿಟಿಯಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ನಿಮ್ಮ ದಿನನ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎದ್ದ ತಕ್ಷಣ ನೀವು ನಾರ್ಮಲಾಗಿ ಏನಪ್ಪ ಅಂದರೆ ನೀವು ನವಿಲಿನ ಫೋಟೋಗಳನ್ನ ನೋಡ್ಬೋದು ಅಥವಾ ಗ್ರೀನರಿ ಇರುವಂಥ ಒಂದು ಫೋಟೋ ನೇಚರ್ ಫೋಟೋಗಳೇನಿರುತ್ತೆ ಅಥವಾ ನೇಚರ್ ಇರುವಂಥ ಒಂದು ವೀಡಿಯೋಗಳಾಗಲಿ ಇಂಥ ಫೋಟೋಗಳನ್ನ ನಿಮ್ಮ ರೂಮ್ ತುಂಬ ಹಾಕೊಂಡಾಗ ನಿಮಗೆ ಒಂದು ಪಾಸಿಟಿವಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ದಿನಪೂರ್ತಿ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಅನ್ನೋದು ಇದ್ದಾಗ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಕೆಲಸಗಳನ್ನ ನೀವು ಮಾಡ್ಬೋದು ಪ್ರೊಡಕ್ಟಿವ್ ಕೆಲಸಗಳು ಅಂದರೆ ನಿಮಗೆ ತುಂಬ ಯೂಸ್ ಆಗುವಂಥ ಒಂದು ಕೆಲಸಗಳನ್ನ ನೀವು ಮಾಡ್ಬೋದು ಇದರಿಂದ ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಒಂದು ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಮೂರು ವಿಷಯಗಳನ್ನ ಹೇಳ್ತೀನಿ ಇದರಲ್ಲಿ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ನ್ಯೂಸ್ ಚಾನಲನ್ನು ನೋಡೋದು ಅಥವಾ ಪೇಪರನ್ನು ಓದೋದು ಇದನ್ನು ಮಾಡಬಾರ್ದು ಅಂದರೆ ಸ್ವಲ್ಪ ಆದಮೇಲೆ ಬೇಕಾದ್ರೆ ಮಾಡ್ಬೋದು ಸ್ಟಾರ್ಟಿಂಗಲ್ಲ ನೀವು ಇದನ್ನು ಮಾಡಬಾರ್ದು ಯಾಕೆ ಅಂದರೆ ನಿಮ್ಮಲ್ಲಿ ಸಾಕಷ್ಟು ನನಗೆ ಗೊತ್ತಿರ್ಬೋದು ಈ ಒಂದು ನ್ಯೂಸ್ ಚಾನಲಲ್ಲಿ ಆಗಲಿ ಅಥವಾ ಈ ಒಂದು ನ್ಯೂಸ್ ಪೇಪರ್ಗಳಲ್ಲಾಗಲಿ ನಿಮಗೆ ನೆಗೆಟಿವಿಟಿ ಇರುವಂಥ ಒಂದು ನ್ಯೂಸ್ಗಳು ಅಂದರೆ ಕೊಲೆ ಸಲುಗೆ ಆಗಲಿ ಅಥವಾ ಬೇರೆ ಎಲ್ಲ ನೆಗೆಟಿವಿಟಿ ಇರುವಂಥ ಒಂದು ನ್ಯೂಸ್ಗಳನ್ನ ಇದರಲ್ಲಿ ಹಾಕಿರ್ತಾರೆ ಹಾಗಾಗಿ ನೀವು ಬೆಳಗ್ಗೆ ಎತ್ತು ಎದ್ದು ಇದನ್ನು ಫಸ್ಟು ಇದನ್ನು ನೋಡೋದರಿಂದ ನಿಮ್ಮ ಒಂದು ದಿನಪೂರ್ತಿ ನಿಮಗೆ ನೆಗೆಟಿವಿಟಿಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಕೆಲಸ ನೀವು ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕ ವಿಷಯ ನೀವು ಗಮನವಹಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಚಾರಗಳು ನಡೆಯುತ್ತೆ ಮುಂದೆ ಅಂತ ಹೇಳ್ಬೋದು ಇನ್ನು ಏನಪ್ಪ ಅಂದರೆ ನೀವು ಬೆಳಗ್ಗೆ ತಕ್ಷಣ ಸಿಂಹದ ಒಂದು ಫೋಟೋ ಆಗಲಿ ಅಥವಾ ಹುಲಿಗಳ ಫೋಟೋ ಆಗಲಿ ಇಂಥ ಒಂದು ಫೋಟೋಗಳು ಅಂದರೆ ಹಿಂಸೆ ನೀಡುವಂಥ ಒಂದು ಪ್ರಾಣಿಗಳು ಇಂದರೆ ನಿಮಗೆ ಗೊತ್ತಿರ್ಬೋದು ಈ ಒಂದು ಪ್ರಾಣಿಗಳು ಇನ್ನೊಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ನುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು ಹಾಗೆ ಇದು ಮೊಸಳೆಗಳು ಇಂಥ ಫೋಟೋಗಳು ನೀವು ಎಂದಿಗೂ ಕೂಡ ನೋಡಬಾರ್ದು ನೋಡಿಕೊಂಡು ಹೆದರಬಾರ್ದು ಇದರಿಂದ ನಿಮ್ಮ ಜೀವನದಲ್ಲಿ ತುಂಬ ಒಂದು ನೆಗೆಟಿವಿಟಿ ಇದು ಕೂಡ ಒಂದು ತುಂಬ ನೆಗೆಟಿವಿಟಿ ಇರೋದರಿಂದ ನಿಮ್ಮ ಒಂದು ಆ ದಿನ ಪೂರ್ತಿ ಫುಲ್ಲು ನೆಗೆಟಿವಿಟಿಯಲ್ಲಿ ತುಂಬಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನವಹಿಸಿದರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗೇನಪ್ಪ ಅಂದರೆ ನೀವು ವಿಶೇಷವಾಗಿ ಬೆಳಗ್ಗೆ ತಕ್ಷಣ ನೀವು ತುಂಬ ಜನ ಬೆಡ್ ಕಾಫಿ ಅಥವಾ ಬೆಡ್ ಟೀ ಅಂತ ಏನು ಹೇಳ್ತೀವಿ ಹಲ್ಲುಸ್ದೇ ಟೀ ಕುಡಿಯೋದಾಗಲಿ ಕಾಫಿ ಕುಡಿಯೋದಾಗಲಿ ನೀವು ಮಾಡ್ತೀರಾ ಈ ರೀತಿ ಕೂಡ ನೀವು ಎಂದಿಗೂ ಮಾಡಬಾರ್ದು ಬೆಳಗ್ಗೆ ಬ್ರಷ್ ಮಾಡ್ದೇನೆ ಹಲ್ಲುಸ್ದೇ ನೀವು ಎಂದಿಗೂ ಕೂಡ ನೀವು ಕಾಫಿ ಆಗಲಿ ಟೀ ಆಗಲಿ ಕುಡಿಬಾರ್ದು ಅಥವಾ ಏನನ್ನೂ ಕೂಡ ನೀವು ತಿನ್ನಬಾರ್ದು ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ಹಾಗಾಗಿ ಹಾಗೆ ಮತ್ತು ನೆಗೆಟಿವಿಟಿ ಕೂಡ ತುಂಬಾ ಹೆಚ್ಚಾಗುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದನ್ನು ಈ ಒಂದು ಕೆಲಸವನ್ನು ಕೂಡ ನೀವು ಅವಾಯ್ಡ್ ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ಮುಂದೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಅಷ್ಟೇ ಫ್ರೆಂಡ್ಸ್ ಹೋಗ್ತೀನಿ ಈ ವಿಡಿಯೋ ಎಷ್ಟಾಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಲು ನೀವು ಮರೆಯಬೇಡಿ ಧನ್ಯವಾದಗಳು